ಕೃಷ್ಣಾ ಪ್ರವಾಹದಿಂದಾಗಿ ಒಂದಲ್ಲ ಎರಡಲ್ಲ 26 ಗ್ರಾಮಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಆ ಬಗ್ಗೆ ನಮ್ಮ ಪ್ರತಿನಿಧಿ, ರಾಯಚೂರು ಪ್ರತಿನಿಧಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಜಲಾಶಯದಿಂದ ಕೃಷ್ಣಾ ನದಿಗೆ 630,000 ಕ್ಯೂಸೆಕ್ಸ್ನಷ್ಟು ನೀರನ್ನ ಹರಿಬಿಟ್ಟಿರೋದ್ರಿಂದ ರಾಯಚೂರಿನ ಏನು ಕೃಷ್ಣಾ ನದಿ ಪಾತ್ರದ ಗ್ರಾಮಗಳು ಜಲಾವೃತ ಆಗ್ತಾ ಇರುವಂಥದ್ದು. ನಾವೀಗ ದೇವದುರ್ಗದ ಕೊಪ್ಪರ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮ ಈಗಾಗಲೇ ಭಾಗಶಃ ಜಲಾವೃತ ಆಗಿರುವಂಥದ್ದು. ಇಲ್ಲಿರ್ತಕ್ಕಂಥ ಸಾಕಷ್ಟು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿದೆ. ಇಲ್ಲಿರ್ತಕ್ಕಂಥ ನಾವು ಮನೆಯನ್ನು ನೋಡ್ಬೋದು, ದೇವಸ್ಥಾನ ಕೂಡ ಇದೆ. ದೇವಸ್ಥಾನ ಅರ್ಧ ಭಾಗದಷ್ಟು ಮುಳುಗಿರುವಂಥದ್ದು ಕಾಣ್ತದೆ, ಈಶ್ವರ ದೇವಾಲಯ. ಆ ದೇವಾಲಯದಿಂದ ನಾವು ಪಕ್ಕಕ್ಕೆ ಬಂದಾಗ ಇಲ್ಲೊಂದು ಮಸೀದಿ ಕಾಣ್ತಾ ಇದೆ. ಈ ಮಸೀದಿ ಕೂಡ ಏನು ಜಲಾವೃತ ಆಗಿದೆ, ಸಂಪೂರ್ಣವಾಗಿ ಜಲಾವೃತ ಆಗಿರೋದನ್ನ ನಾವು ಕಾಣ್ಬೋದು. ಜೊತೆಗೆ ಇಲ್ಲಿರ್ತಕ್ಕಂಥ ಮನೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಹಾಗೆ ಬಂದಾಗ ಇಲ್ಲಿ ಒಂದು ಟ್ರ್ಯಾಕ್ಟರ್ ನಿಲ್ಲಿಸಿದ್ದಾರೆ, ಬಂಡಿ ನಿಲ್ಲಿಸಿದ್ದಾರೆ, ಅವುಗಳು ಕೂಡ ಸಂಪೂರ್ಣ ಮುಳುಗಡೆ ಆಗಿದೆ. ಹಾಗೆ ಆ ಮನೆಯ ಪಕ್ಕಕ್ಕೆ ಬಂದಾಗ ನಮಗೆ ಕೃಷ್ಣಾ ನದಿ ತುಂಬಿ ಹರಿತಾ ಇರುವಂಥದ್ದು ಕಾಣ್ತದೆ. ಅಲ್ಲಿ ಏನು ಹಾಗೆ ನದಿಯಲ್ಲಿ ಏನು ಒಂದು ಪ್ರವಾಹಕ್ಕೆ ಬಣವೆಗಳು ಕೂಡ ಏನು ಆ ನೀರಿನಲ್ಲಿ ಕೊಚ್ಚಿ ಹೋಗುವಂಥದ್ದು, ಅಂದರೆ ಸಂಪೂರ್ಣವಾಗಿ ಹೊಲ ಗದ್ದೆಗಳು ಜಲಾವೃತ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಅಂದರೆ ಹೊಲದಲ್ಲಿದ್ದಂಥ ಬಣವೆಗಳು ನೀರಿನಲ್ಲಿ ಆ ತೇಲಿ ಹೋಗೋದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು. ಅಂದರೆ ಅಷ್ಟೊಂದು ಫೋರ್ಸ್ ಇದೆ ಮತ್ತು ಅಷ್ಟೊಂದು ಒಳಗಡೆ ನೀರು ನುಗ್ಗಿದೆ. ಹೀಗಾಗಿ ಜಮೀನಲ್ಲಿದ್ದಂಥ ಬಣವೆಗಳು ಕೂಡ ಆ ಒಳಗಡೆ ಹೋಗ್ತಾ ಇದೆ. ಹಾಗೆ ಮನೆಗಳು ಕೂಡ ಎಲ್ಲ ಸಂಪೂರ್ಣ ಜಲಾವೃತ ಆಗಿದೆ. ಇಲ್ಲಿರ್ತಕ್ಕಂಥ ವಿದ್ಯುತ್ ಕಂಬಗಳಿರ್ಬೋದು, ಇನ್ನು ರಸ್ತೆಗಳಂತೂ ಆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ ಇದೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅಂದರೆ ಇವರೆಲ್ಲ ಈಗ ನಿರಾಶ್ರಿತರಾಗಿದ್ದಾರೆ. ಈ ಊರಲ್ಲಿ ಗಂಜಿ ಕೇಂದ್ರವನ್ನು ಕೂಡ ತೆರೆದಿದ್ದಾರೆ, ಅಲ್ಲಿ ಎಲ್ಲರನ್ನು ಶಿಫ್ಟ್ ಮಾಡಿದ್ದಾರೆ. ಆದರೆ ಇನ್ನೂ ಸ್ವಲ್ಪ ನೀರು ಹೆಚ್ಚಾದರೆ ನಮಗೆ ಅಪಾಯ ಅನ್ನುವಂಥ ಜನ ಹಾಗೆ ಉಳ್ಕೊಂಡಿರುವಂಥದ್ದು. ಅವ್ರನ್ನ ನಾವು ಮಾತಾಡ್ಸೋಣ, ಯಾವ ರೀತಿಯ ಕಷ್ಟವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ. ಈಗಾಗಲೇ ನಿಮ್ಮ ಮನೆಗಳಿಗೆ ನೀರು ನುಗ್ಗಿದೆ, ಆದರೂ ನೀವು ಇಲ್ಲೇ ಇದ್ದೀರಿ, ಯಾವ ರೀತಿ ಪ್ರವಾಹ ಭೀತಿ ಎದುರಿಸ್ತಾ ಇದ್ದೀರಿ? ಈಗ ಒಂದು ವಾರದಲ್ಲಿ ಹಿಂಗಾಗ್ಯದ ನೋಡ್ರಿ, ನೀರು ಅಂದ್ರೆ ನೀರು. ನಮ್ಮ ಮನೆಯಾಗ ಧಾನ್ಯ ಎಲ್ಲ ತೊಯ್ದೋಗ್ಯವ, ಮಕ್ಕಳಕ್ಕೆ ಜಾಗಿಲ್ಲ, ಗದ್ದಿ ಎಲ್ಲ ಮುಳುಗೋಗ್ಯಾವ, ಅತ್ತಿ ಗದ್ದಿ ಪರಿಸ್ಥಿತಿ ಭಾಳ ದೂರ ಆಗ್ಯದ್ರಿ. ನಮ್ಮ ಮನೆಯಾಗ ಮೊಸಳಿ ಬಂದವ, ಹಾವು ಬಂದವ, ಏನು ಹೇಳಕ್ ಬರ್ಲಾರ್ದಂಗೆ ಆಗ್ಯದ ನೋಡ್ರಿ ನಮ್ಮ ಪರಿಸ್ಥಿತಿ. ಯಾರಿಗೆ ಹೇಳ್ಬೇಕು? ಯಾರು ಎಂ ಪಿ ಬಂದಿಲ್ಲ, ಎಮ್ ಎಲ್ ಎ ಬಂದಿಲ್ಲ, ಯಾರ್ಯಾರು ಬಂದಿಲ್ಲ ನೋಡ್ರಿ. ನಮ್ಮದು ಭಾಳ ಗಂಭೀರ ಆಗ್ಯದ ಎಲ್ಲ. ಈಗ ನಿಮ್ಮೂರ ಎಷ್ಟು ಮನೆ ಮುಳುಗಡೆ ಆಗಿದಾವೆ? ನಿಮ್ಮ ಮನೆಯಲ್ಲಿ ಏನೇನು ವಸ್ತುಗಳು ಹೋಗಿದಾವೆ? 100-150 ಆಗ್ಯಾವ್ರಿ ಮನಿ. ನಮಗೆ ಭಾಳ ತ್ರಾಸ ಆಗ್ಯದ್ರಿ, ಹೊಲನು ಹೋಗ್ಯಾವ, ಮನೆನೂ ನೀರು ನುಗ್ಗ್ಯಾವ, ಊಟಕ್ಕೆ ತ್ರಾಸ ಆಗ್ಯದ, ಸಾಲ ಜಗ್ಗಿ ಮಾಡಿವಿ, ಮಕ್ಕಳು ಮರುಗಳು ಭಾಳ ತ್ರಾಸ ಆಗ್ಯದ ನೋಡ್ರಿ. ಏನ್ ಮಾಡ್ಬೇಕು? ಯಾರು ಬಂದಿಲ್ಲ ನಮ್ಗ, ಯಾರು ಕೇಳಿಲ್ಲ, ಏನ್ರಿ ಭಾಳ ತ್ರಾಸ ಆಗ್ಬಿಟ್ಟದ್ರಿ. ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗಿಲ್ಲ, ಅಮ್ಮಂಗಾಗ್ಯದ, ಮೊಸಳೆ ಹಂಗೆ ಅರೆ ಬಿದ್ದಾವ ಮನಿಗೊಳಗ, ಏನ್ ಮಾಡ್ಬೇಕ್ರಿ ನಾವು? ಈಗಾಗಲೇ ಏನು ಜಮೀನಲ್ಲಿ ಇರ್ತಕ್ಕಂಥ ಬಣವೆಗಳು ಸಹ ತೇಲಿ ಹೋಗ್ತಾ ಇದೆ, ಜಮೀನಂತೂ ಸಂಪೂರ್ಣ ಮುಳುಗಡೆ ಆಗಿದೆ. ನಿಮ್ಗೇನಾದರೂ ಈಗ ಸ್ಥಳಾಂತರ ಮಾಡಿ ಗಂಜಿ ಕೇಂದ್ರಗಳನ್ನ ತೆಗೆದು ಏನಾದರೂ ವ್ಯವಸ್ಥೆಗಳನ್ನ ಮಾಡಲಾಗಿದೆಯಾ? ಗಂಜಿ ಕೇಂದ್ರ ಓಪನ್ ಇದೆ ಸರ್, ಗಂಜಿ ಕೇಂದ್ರದಲ್ಲಿ ಎಲ್ಲ ಕೆಲವೊಂದು ಜನ ಇದ್ದಾರೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ ಗಂಜಿ ಕೇಂದ್ರ. ಬಟ್ ಏನಿದೆ ಅಂತಂದ್ರೆ, ಎಲ್ಲ ಹೊಲ ಗದ್ದೆ ಮನೆ ಎಲ್ಲ ಸಂಪೂರ್ಣ ಜಲಾವೃತ ಆಗಿದೆ. 2009 ಆದ್ಮೇಲೆ ಇದು ಅತ್ಯಂತ ದೊಡ್ಡ ಜಲಪ್ರಳಯ. ಈ ಮನೆಯಲ್ಲೆಲ್ಲ ನೀರು ನುಗ್ಗಿದೆ, ಇನ್ನೂ ಗೊತ್ತಿಲ್ಲ ಎಷ್ಟು ನೀರು ಬರ್ತಾವೆ ಅಂತೇಳಿ, ಸಂಪೂರ್ಣ ಮಾಹಿತಿ ಇಲ್ಲ ಜನರಿಗೆ. ಆದ್ರೂ ನೀರು ಸಾಕಷ್ಟು ಬಂದಿದೆ, ಸಾಕಷ್ಟು ಹಾನಿಯಾಗಿದೆ, ಜನ ಜಾನುವಾರುಗಳಿಗೆ ಮೇವಿಲ್ಲ, ನೀರು ಸಂಪೂರ್ಣ